ಓಣಂ ಆಚರಣೆ ವೇಳೆ ರಂಗೋಲಿ ಅಳಿಸಿ ದರ್ಪ ತೋರಿದಂತಹ ಮಹಿಳೆ. ಈಶಾನ್ಯ ಸುವರ್ಣ ನ್ಯೂಸ್ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ದರ್ಪ ತೋರಿದ್ದ ಮಹಿಳೆ ವಿರುದ್ಧ ದಾಖಲಾಯಿತು ಎಫ್ಐಆರ್. ಓಣಂ ಆಚರಣೆ ವೇಳೆ ರಂಗೋಲಿಯನ್ನ ಅಳಿಸಿ ದರ್ಪ ತೋರಿದ್ದಂತಹ ಮಹಿಳೆ, ಈ ಬಗ್ಗೆ ಈಶಾನ್ಯ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಆ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ದರ್ಪ ತೋರಿದಂತಹ ಮಹಿಳೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆಕೆಯ ಹೆಸರು ಸಿಮಿ ನಾಯರ್. ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಿಮಿ ನಾಯರ್ ವಿರುದ್ಧ ಎಫ್ಐಆರ್ ಆಗಿದೆ. ಕಳೆದ ಶನಿವಾರ ಮೊನಾರ್ಕ ಸೆರೆನಿಟಿ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿತ್ತು. ಓಣಂಗಾಗಿ ಬಿಡಿಸಿದ್ದಂತಹ ಹೂವಿನ ರಂಗೋಲಿ ಸಿಮಿ ಹಾಳು ಮಾಡಿತು. ರಂಗೋಲಿ ಹಾಳು ಮಾಡಿ ಹಬ್ಬ ಆಚರಣೆ ಮಾಡದಂತೆ ಕಿರಿಕ್ ತೆಗೆದಿತ್ತು. ಹೊಯ್ಸಳ ಪೊಲೀಸರು ಬಂದರೂ ಕ್ಯಾರೆ ಅಂತ ಅಂದಿರಲಿಲ್ಲ ಸಿಮಿ ನಾಯರ್. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಸಿಮಿಯ ಮತ್ತಷ್ಟು ಕಿರಿಕ್ ವಿಡಿಯೋ ರಿಲೀಸ್ ಆಗಿದೆ. ಹಲವು ಬಾರಿ ಇದೇ ರೀತಿ ಕಿರಿಕ್ ಮಾಡಿದ್ದ ಸಿನಿ ನಾಯರ್ ವಿಡಿಯೋ ರಿಲೀಸ್ ಆಗಿದೆ. ತಾನೇ ಜಗಳ ಮಾಡಿ ಯಾರೋ ಹಲ್ಲೆ ಮಾಡಿದ ರೀತಿ ಹೈಡ್ರಾಮಾ ಮಾಡಿದ್ದಂತಹ ವಿಡಿಯೋ ಇದು. ಮಹಿಳೆ ಹೈಡ್ರಾಮಾದ ವಿಡಿಯೋ ಅಲ್ಲಿನ ನಿವಾಸಿಗಳು ಸೆರೆ ಹಿಡಿದಿದ್ರು. ಈ ಕುರಿತು ಮೇ ತಿಂಗಳಲ್ಲಿ NCR ಕೂಡ ದಾಖಲಾಗಿತ್ತು. ಮಹಿಳೆ ಹೈಡ್ರಾಮಾದ ವಿಡಿಯೋ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ಕಾಲಿನಿಂದ ರಂಗೋಲಿಯನ್ನ ಅಳಿಸಿ ಹಾಕ್ತಾ ಇರುವಂತಹ ಘಟನೆ. ಮತ್ತೊಂದು ಕಡೆ ಮತ್ತೊಂದು ದೃಶ್ಯದಲ್ಲಿ ಅಕ್ಕಪಕ್ಕದವರು ಅದನ್ನ ಪ್ರಶ್ನೆ ಮಾಡಿದಾಗ ಯಾವ ರೀತಿ ಹೈಡ್ರಾಮಾ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಸಿಮಿ ನಾಯರ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.